ಕಾನೂನು ಎಲ್ಲರಿಗೂ ಒಂದೇ ಇದೆ. ದೊಡ್ಡವರಿಗೆ ಒಂದು, ಸಣ್ಣವರಿಗೆ ಒಂದು ಅಂತ ಇಲ್ಲ. ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ. ನಾನು ಇಲ್ಲೇ ಹೇಳಿಬಿಡ್ತೀನಿ, ದೊಡ್ಡವ್ರಿಗೆ ಒಂದು, ಸಣ್ಣವ್ರಿಗೆ ಅಂತ ಒಂದು ಕಾನೂನು ಇಲ್ಲ. ಕಾನೂನಲ್ಲಿ ಇರೋದು ಡಿಫಮೇಷನ್ ನಲ್ಲಿ ಹೆಂಗ್ ಕಂಪ್ಲೇಂಟ್ ಕೊಡಬೇಕು ಅದು ಒಂದು ಪ್ರೊಸೀಜರ್ ಇದೆ. ದೊಡ್ಡವರೇ ಇದ್ರೇನು ಸಣ್ಣವರೇ ಇದ್ರೇನು ಕಾನೂನು ಅದಕ್ಕೋಸ್ಕರ ಕಾನೂನು ಅದಕ್ಕೋಸ್ಕರ ಬದಲಾವಣೆ ಮಾಡಕ್ ಆಗೋದಿಲ್ಲ. ನೀವು ಯೂಸ್ ಮಾಡಿದ ಪದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ದೊಡ್ಡವರು ಸಣ್ಣವರಿಂದ ಯಾರು ಇಲ್ಲ, ಸಂವಿಧಾನದ ಕೆಳಗೆ ನೋಯಾರು ಇಲ್ಲ, ಕಾನೂನು ಕೆಳಗೆ ನೋಯಾರು ಇಲ್ಲ. ಎಲ್ಲರೂ ಕಾನೂನು ಕೆಳಗೆ ಒಂದೇ, ನಾನು ಒಂದೇ, ಅವರು ಒಂದೇ, ಯಾರು ಬೇಕಾದ್ರೂ ಒಂದೇ. ಆ ತರ ಮಾತಾಡೋದು ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ರು ಬಂಧುಗಳೇ? ಆರಂಭದಲ್ಲಿ ಒಂದು ವಿಡಿಯೋವನ್ನು ಗಮನಿಸಿದ್ರಿ. ಸದ್ಯ ಸಾಮಾಜಿಕ ಜಾಲತಾಣ ಸೇರಿದಂತೆ ಬೇರೆ ಬೇರೆ ವೇದಿಕೆಯಲ್ಲಿ ವೈರಲ್ ಆಗ್ತಿರುವಂಥ ವಿಡಿಯೋ ಅದು. ಆ ವಿಡಿಯೋ ಹಿನ್ನೆಲೆ ಏನು ಅಂತ ನಾನು ಆರಂಭದಲ್ಲಿ ಹೇಳಿ ಉಳಿದಂಥ ವಿಚಾರಕ್ಕೆ ಹೋಗ್ತೀನಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೌಜನ್ಯ ನ್ಯಾಯಕ್ಕಾಗಿ ಆಗ್ರಹಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ದಿನೇ ದಿನೇ ಪ್ರತಿಭಟನೆಯ ಕಾವು, ತೀವ್ರತೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಪ್ರತಿಭಟನೆಯ ಅವಶ್ಯಕತೆ ಇದ್ದೇ ಇದೆ. ಯಾಕಂದರೆ ಈ ಪ್ರಕರಣದಲ್ಲಿ ಮರುತನಿಖೆ ಆಗಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮರುತನಿಖೆ ಆಗಬೇಕು ಅಂದರೆ ಅದಕ್ಕೆ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕು ಅಂದರೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಧ್ವನಿ ಜಾಸ್ತಿ ಆಗಬೇಕಾಗತ್ತೆ. ಆ ಧ್ವನಿ ಜಾಸ್ತಿ ಆಗಬೇಕು ಅಂದರೆ ಪ್ರತಿಭಟನೆ ಮಾಡಲೇಬೇಕು. ಪ್ರತಿಭಟನೆಯಲ್ಲಿ ದೊಡ್ಡ ಮಟ್ಟಿಗೆ ಜನ ಸೇರಲೇಬೇಕು. ಈಗ ಪ್ರತಿ ಪ್ರತಿಭಟನೆಯಲ್ಲೂ ಕೂಡ ಅದೇ ರೀತಿಯಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಇದೇ ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಹಾಗೆ ಖುಷಿಯ ವಿಚಾರ. ಹಾಗೆ ಬಹಳ ಖುಷಿ ಕೊಡುವ ಸಂಗತಿ ಏನಪ್ಪ ಅಂದರೆ, ಆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥವರಿಗೆ ಯಾರಿಗೂ ಕೂಡ ಸೌಜನ್ಯ ತಂಗಿಯಲ್ಲ, ಮಗಳಲ್ಲ, ಅಕ್ಕ ಅಲ್ಲ, ರಕ್ತ ಸಂಬಂಧಿಯೂ ಕೂಡ ಅಲ್ಲ. ಆದರೆ ಸೌಜನ್ಯ ನಮ್ಮ ಮನೆ ಮಗಳು ಅಂತ ಅವರೆಲ್ಲರೂ ಕೂಡ ಭಾವಿಸಿದ್ದಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಅಂತ ಅವರೆಲ್ಲರೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದು ಖುಷಿಯಾಗುವಂಥ ಸಂಗತಿ. ಈಗ ವಿಚಾರ ಏನಪ್ಪ ಅಂದರೆ, ಕಾರ್ಕಳದಲ್ಲಿ ಭಾನುವಾರ ಪ್ರತಿಭಟನೆ ನಡೀತಾ ಇದೆ. ದೊಡ್ಡ ಮಟ್ಟಿಗೆ ಜನಾಂದೋಲನ ಸಭೆಯನ್ನು ಏರ್ಪಡಿಸಲಾಗಿದೆ. ಆ ಸಭೆಯ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಯಾವ ರೀತಿಯಾಗಿ ಜನ ಸೌಜನ್ಯ ಪರವಾಗಿ ನ್ಯಾಯಕ್ಕಾಗಿ ಆಗ್ರಹಿಸ್ತಾರೆ, ಇಂಥದ್ದು ಒಂದಷ್ಟು ನಿರೀಕ್ಷೆಗಳಲ್ಲೂ ಕೂಡ ಇದೆ. ಆದರೆ ಅಲ್ಲಿ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಒಂದಷ್ಟು ಮಂದಿ ಇತ್ತೀಚೆಗೆ ಉಡುಪಿ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಂದಿರುವಂಥ ಡಾಕ್ಟರ್ ಕೆ ಅರುಣ್ ಅವರ ಬಳಿ ಮನವಿಯನ್ನು ಮಾಡಿಕೊಳ್ತಾರೆ. ಮನವಿಯನ್ನು ಮಾಡಿಕೊಳ್ಳುವಂಥವರ ವಾದ ಏನಪ್ಪ ಅಂದರೆ, ಈಗಾಗಲೇ ಕೋರ್ಟ್ನಿಂದ ಸ್ಟೇ ಆರ್ಡರ್ ಇದೆ. ಆದರೆ ಆ ಸ್ಟೇ ಆರ್ಡರ್ನು ಕೂಡ ಮೀರಿ ಒಂದಷ್ಟು ಜನ ಕುಟುಂಬದ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಆದರೆ ಅಥವಾ ಕುಟುಂಬದ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶವನ್ನು ಅವರೆಲ್ಲರೂ ಕೂಡ ಧಿಕ್ಕರಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮರ್ಯಾದೆ ಕಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವಮಾನಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಒಂದಷ್ಟು ಜನರನ್ನು ಟಾರ್ಗೆಟ್ ಮಾಡಿ. ಹೀಗಾಗಿ ಪ್ರತಿಭಟನೆಯ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಅಲ್ಲಿ ಬಂದಂಥವರು ಮನವಿ ಮಾಡಿಕೊಂಡ್ರು. ಆ ಮನವಿಗೆ ಅಷ್ಟೇ ನೀಟಾಗಿ ಪ್ರತ್ಯುತ್ತರವನ್ನು ಕೊಟ್ಟಂಥವ್ರು ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅವ್ರು ಹೇಳ್ತಾ ಹೋಗ್ತಾರೆ, ನಂದು ಸಮಾಜ ಅಂದಮೇಲೆ ಅಥವಾ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದಮೇಲೆ ಕಾನೂನು ಎಲ್ರಿಗೂ ಒಂದೇ. ಇಲ್ಲಿ ದೊಡ್ಡವರು ಸಣ್ಣವರು ಅಂತ ನಾವು ಭೇದ ಭಾವ ಮಾಡೋದಕ್ಕಾಗೋದಿಲ್ಲ, ಅಥವಾ ದೊಡ್ಡವರು ಸಣ್ಣವರು ಅಂಥೇಳಿ ನಾವು ಲೆಕ್ಕ ಹಾಕೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಾನೂನು ಪ್ರಕಾರವಾಗಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಪ್ರತಿಭಟನೆಗೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದ್ದೇ ಇದೆ. ನಾವು ಯಾವುದೇ ಪ್ರತಿಭಟನೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಪ್ರತಿಭಟನೆ ಮಾಡಬೇಡಿ ಅಂತ ಸೂಚನೆ ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾರಾದರೂ ಆ ಪ್ರತಿಭಟನೆ ನಮಗೇನೋ ಅವಮಾನ ಆಯಿತು ಅಥವಾ ನಮಗೆ ಡಿಫೇಮ್ ಆಗುವಂಥದ್ದು ಏನಾದರೂ ಆಯಿತು ಅಂತೇಳಿ ದೂರು ಕೊಟ್ಟರೆ ಕಾನೂನು ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ತೇವೆ, ಕಾನೂನು ಎಲ್ರಿಗೂ ಒಂದೇ ಎನ್ನುವಂಥ ಖಡಕ್ ಮಾತನ್ನು ಹೇಳಿದರು. ಸದ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಈ ಮಾತು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಹೀಗಾಗಿ ನಾನು ಅವ್ರ ಬಗ್ಗೆ ಒಂದು ಸ್ವಲ್ಪ ಚುಟುಕಾಗಿ ಹೇಳಿ ಆನಂತರ ಸೌಜನ್ಯ ವಿಚಾರಕ್ಕೆ ಬರ್ತೀನಿ. ನೀವೆಲ್ಲರೂ ಕೂಡ ಓಕೆ ಅಂದರೆ ನಾನೊಂದು ಪ್ರತ್ಯೇಕವಾದಂಥ ವಿಡಿಯೋ ಮಾಡ್ತೀನಿ. ಅವ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ಹೇಳಬೇಕು, ನಾವು ಇಂಥ ಖಡಕ್ಕಾದಂಥ ಅಧಿಕಾರಿಗಳ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಇವರು ಹಿಂದೆ ದಾವಣಗೆರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ದಾವಣಗೆರೆಗೆ ಯಾವಾಗ ಎಸ್ ಪಿ ಆಗಿ ಬರ್ತಾರೆ ಅಂತ ಗೊತ್ತಾಯಿತೋ ಆಗಲೇ ಅಲ್ಲಿದ್ದಂಥ ಒಂದಷ್ಟು ಅಧಿಕಾರಿಗಳಿಗೆ ನಡುಕ ಶುರುವಾಗ್ಬಿಟ್ಟಿತ್ತು. ಜೊತೆಗೆ ಅಲ್ಲಿರುವಂಥ ಜನಪ್ರತಿನಿಧಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಶುರುವಾಗ್ಬಿಟ್ಟಿತ್ತು. ಇನ್ನು ಬೇಕಾಬಿಟ್ಟಿಯಾಗಿ ನಾವಿಲ್ಲಿ ಭ್ರಷ್ಟಾಚಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಯಾಕಂದರೆ ಇವರ ಹಿನ್ನೆಲೆಯೇ ಹಾಗಿತ್ತು. ಖಡಕ್ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಕರೆಸ್ಕೊಂಡಿದ್ರು. ದಾವಣಗೆರೆಗೆ ಬರ್ತಾ ಇದ್ದ ಹಾಗೆ ಅವ್ರು ಮಾಡಿದಂಥ ಕೆಲಸವೂ ಕೂಡ
ಅಲ್ಲಿ ನಡೀತಿದ್ದಂಥ ಮರಳು ಮಾಫಿಯಾ, ಅಲ್ಲಿ ನಡೀತಾ ಇದ್ದಂಥ ಬೇರೆ ಬೇರೆ ದಂಧೆ, ಒಂದಷ್ಟು ಭ್ರಷ್ಟಾಚಾರ, ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ತಮ್ಮ ಇಲಾಖೆಯನ್ನು ಆದಷ್ಟು ಬಿಗಿಗೊಳಿಸುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ ಪೊಲೀಸರೇ ಅಲ್ಲಿ ಹಣಕ್ಕೋಸ್ಕರ ಕೈ ಚಾಚೋದು, ಭ್ರಷ್ಟರ ಜೊತೆ ಕೈ ಜೋಡಿಸೋದು ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಒಟ್ಟಾರೆಯಾಗಿ ಇಡೀ ಜಿಲ್ಲೆಯನ್ನು ತಮ್ಮದೇ ಆದಂಥ ರೀತಿಯಲ್ಲಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ಜನಪ್ರತಿನಿಧಿಗಳಿಗೆ ಒಂದು ರೀತಿಯಾದಂಥ ಸಂಕಟ ಶುರುವಾಯಿತು. ಹೀಗಾಗಿ ನಿರಂತರವಾಗಿ ಒತ್ತಡ ಹೇರೋದಕ್ಕೆ ಶುರು ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಇವರು ಬೇಡ, ಇವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಹೊನ್ನಾಳಿ ಶಾಸಕರಂತೂ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ರು. ಜೊತೆಗೆ ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನ ಅವರ ಮೂಲಕ ಹೇಳಿಸೇ ಬಿಟ್ಟರು, ನಮಗೆ ಈ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೇಡ, ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ. ಕೊನೆಗೂ ನಿರಂತರವಾಗಿ ಒತ್ತಡ ಹೇರಿ ಅವ್ರನ್ನ ಕಲಬುರಗಿಗೆ ವರ್ಗಾವಣೆ ಮಾಡಿಸ್ಬಿಟ್ಟಿದ್ರು. ಅಂತಿಮವಾಗಿ ಅವ್ರನ್ನ ಇದೀಗ ಉಡುಪಿಗೆ ವರ್ಗಾವಣೆ ಮಾಡಲಾಗಿದೆ. ಉಡುಪಿಗೆ ಬರ್ತಾ ಇದ್ದ ಹಾಗೆ ಒಂದಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ನಡೆಯುವಂಥ ಒಂದಷ್ಟು ದಂಧೆ ಬೇರೆ ಬೇರೆ ಎಲ್ಲವನ್ನು ಕೂಡ ನಿಲ್ಲಿಸುವಂಥ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲಿಂದಲೂ ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿಸ್ಬೇಕು ಎನ್ನುವಂಥ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆಯಂತೆ. ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ವಿಶೇಷವಂತ ಕಾಳಜಿ ತೋರಬೇಕು, ಇಂಥವ್ರನ್ನ ಒಳ್ಳೊಳ್ಳೆ ಕಡೆಗಳಿಗೆ ಪೋಸ್ಟಿಂಗ್ ಮಾಡಬೇಕು. ಆದರೆ ಅಂಥದ್ದು ಮಾಡೋದಿಲ್ಲ. ಯಾರೋ ಒತ್ತಡ ಹೇರಿದ್ರೇನೋ ಕಾರಣಕ್ಕಾಗಿ ದಿಢೀರ್ ವರ್ಗಾವಣೆ. ಎಲ್ಲರೂ ಒಂದೇ, ನಮ್ಮಲ್ಲಿ ಜನಪ್ರತಿನಿಧಿಗಳು. ಈ ಸರ್ಕಾರ ಬಂದಾಗ ಇನ್ನೇನೋ ಆಗುತ್ತೆ, ಆ ಸರ್ಕಾರ ಬಂದಾಗ ಇನ್ನೇನೋ ಆಗುತ್ತೆ, ಆ ಭರವಸೆ ಅದೆಲ್ಲವೂ ಕೂಡ ಭರವಸೆ ಅಷ್ಟೆ. ನಾವು ಇನ್ನೇನು ವಿಶೇಷವಾಗಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಕ್ಷದ ಹೆಸರು ಬೇರೆ ಬಿಟ್ಟರೆ ಎಲ್ಲರೂ ಒಂದೇ. ಅದನ್ನು ಸ್ವಲ್ಪ ಬದಿಗಿಡೋಣ. ಒಟ್ಟಾರೆಯಾಗಿ ಅರುಣ್ ಓರ್ವ ಅದ್ಭುತವಾದಂಥ ಅಧಿಕಾರಿ, ಒಳ್ಳೊಳ್ಳೆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಬಂಧುಗಳು, ಈಗ ಸೌಜನ್ಯ ವಿಚಾರಕ್ಕೆ ಬರೋದಾದರೆ, ಸೌಜನ್ಯ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಕೇವಲ ಪ್ರತಿಭಟನೆ ಹೋರಾಟ ಇದಿಷ್ಟು ಮಾತ್ರ ಅಲ್ಲ, ಕಾನೂನು ಹೋರಾಟವೂ ಕೂಡ ಮುಂದುವರಿಬೇಕಾಗತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಅದನ್ನು ನೋಡದಿರುವಂಥವ್ರಿಗೆ ಈ ವಿಚಾರವನ್ನು ಹೇಳ್ತೀನಿ. ಇಲ್ಲಿರುವಂಥದ್ದು ಎರಡೇ ಆಯ್ಕೆ. ಒಂದು, ಅಪೀಲ್ ಹೋಗೋದು, ಅಂದರೆ ಮೇಲ್ಮನವಿಯನ್ನು ಸಲ್ಲಿಸೋದು ಕೋರ್ಟ್ ತೀರ್ಪಿನ ವಿರುದ್ಧವಾಗಿ. ಇನ್ನೊಂದು, ಮರು ತನಿಖೆಗೆ ಆಗ್ರಹವನ್ನು ವ್ಯಕ್ತಪಡಿಸೋದು. ಇಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೆ ಏನಾಗುತ್ತೆ ಅಂದರೆ, ಮತ್ತೆ ಅದೇ ಸಂತೋಷ್ ರಾವ್ನ ವಿಚಾರಣೆ ನಡೆಯುತ್ತೆ. ಸಂತೋಷ್ ರಾವ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ನಡೆಯುತ್ತೆ. ಈ 11 ವರ್ಷಗಳಲ್ಲೇ ಸಂತೋಷ್ ರಾವ್ ವಿರುದ್ಧ ಸಿಗದಂಥ ಸಾಕ್ಷಿ, ಇನ್ನು ಮತ್ತೆ ಸಂತೋಷ್ ರಾವನ್ನು ತನಿಖೆ ಮಾಡೋದಕ್ಕೆ ಆರಂಭಿಸಿದ್ರೆ ಅಥವಾ ಕಾನೂನು ಪ್ರಕ್ರಿಯೆ ನಡೆದ್ರೆ ಸಂತೋಷ್ ರಾವ್ ವಿರುದ್ಧ ಸಾಕ್ಷಿ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಹೀಗಾಗಿ ಮೇಲ್ಮನವಿ ಸಲ್ಲಿಸಿದ್ರೆ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಎನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಇನ್ನು ಆಗಬೇಕಾಗಿದ್ದೇನು ಹಾಗಾದರೆ, ಮರು ತನಿಖೆ ಆಗಬೇಕಾಗತ್ತೆ. ಮರು ತನಿಖೆ ಆದರೆ ಏನಾಗುತ್ತೆ, ಆರಂಭದಲ್ಲಿ ಹಾಕಿದಂಥ FIR ಒಂದನ್ನು ಬಿಟ್ಟು ಮತ್ತೆಲ್ಲವೂ ಕೂಡ ಹೊಸದಾಗಿ ಆಗತ್ತೆ. ಮತ್ತೆ ಒಂದಷ್ಟು ಹೊಸ ಹೊಸ ವಿಚಾರಗಳಲ್ಲೂ ಕೂಡ ಪ್ರಸ್ತಾಪ ಆಗತ್ತೆ. ಹಾಗೆ ಏನಾದರೂ ನಿಜವಾದಂಥ ಆರೋಪಿಗಳು ಪತ್ತೆ ಆಗಬಹುದಾ ಎನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮರು ತನಿಖೆ ಅಂದ ಮಾತ್ರಕ್ಕೆ ನೇರಾನೇರವಾಗಿ ಕುಟುಂಬಸ್ಥರು ಹೋಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೋರ್ಟ್ಗೆ ಇವ್ರು ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಕೋರ್ಟ್ ಹೇಳುತ್ತೆ, ಮೊದಲು ಮೇಲ್ಮನವಿಗೆ ಅರ್ಜಿ ಸಲ್ಲಿಸಿ, ಆನಂತರ ನೀವು ಮರು ತನಿಖೆಗೆ ಮನವಿಯನ್ನು ಮಾಡ್ಕೊಳ್ಬಹುದು ಅಂತ. ಯಾಕಂದರೆ ಕಾನೂನು ಪ್ರಕಾರವಾಗಿ ಮೊದಲು ಇರುವಂಥ ಆಪ್ಷನ್ನೇ ಮೇಲ್ಮನವಿ ಸಲ್ಲಿಸೋದು, ನಮ್ಮ ಕಾನೂನು ಹಾಗೆ ಹೇಳ್ತಾ ಹೋಗುತ್ತೆ. ಈ ಕಾರಣಕ್ಕಾಗಿ ಈಗ ಮನಸ್ಸು ಮಾಡಬೇಕಾದಂಥವ್ರು ಯಾರು, ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಏನು ಮಾಡ್ಬೋದು ಅಂದರೆ, ಕಮಿಷನ್ ಆಫ್ ಎನ್ಕ್ವೈರಿ ರಚನೆ ಮಾಡಬಹುದು. ಅಲ್ಲಿ ಒಂದಷ್ಟು ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಿದ್ರೆ ಅವರು ಸ್ಪಾಟ್ಗೆ ಹೋಗಿ ಸಂಬಂಧಪಟ್ಟವನ್ನು ಮಾತನಾಡಿಸಿ ಒಂದು ರಿಪೋರ್ಟನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ರಾಜ್ಯ ಸರ್ಕಾರ ಏನಾದರೂ ಕೋರ್ಟ್ಗೆ ಹೋಯಿತು ಅಂತಾದರೆ ಅದಕ್ಕೊಂದು ತೂಕ ಬರುತ್ತೆ. ಆಗ ಕೋರ್ಟ್ ನಿರ್ದಿಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ. ಇದು ಆಗಬೇಕು. ಮರು ತನಿಖೆ ಆಗಬೇಕು ಅಂದರೆ ನಾನು ಆರಂಭದಲ್ಲಿ ಹೇಳಿದಾಗ ಏನು, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸ ಆಗಬೇಕಾಗತ್ತೆ. ಆದರೆ ಭಾಳ ಬೇಸರದ ಸಂಗತಿ ಅಂದರೆ, ಈ ಸೌಜನ್ಯ ಪ್ರತಿಭಟನೆ ಅಥವಾ ಹೋರಾಟದ ವಿಚಾರದಲ್ಲಿ ಒಂದಷ್ಟು ಬಡ ಎಲ್ಲವೂ ಕೂಡ ಸೃಷ್ಟಿಯಾಗಿ ಬಿಟ್ಟಿದೆ. ನೋಡ್ತಾ ಇದ್ದಾಗ ಅನಿಸುತ್ತೆ, ಎಲ್ಲೋ ಹೋಗ್ತಿದೆಯಾ ಇದು ಅಂತ ಹೇಳಿ. ದಯವಿಟ್ಟು ಬಣವನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಆರೋಪ ಪ್ರತ್ಯಾರೋಪ ಇಂಥದ್ದು ಯಾವುದೂ ಕೂಡ ಬೇಡ. ಅದರ ಬದಲಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದರೆ ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸುವುದಕ್ಕೆ ಸಾಧ್ಯ. ಅದರ ಬದಲಾಗಿ ಇನ್ನೇನೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಅಂತಿಮವಾಗಿ ಎಲ್ರಿಗೂ ಕೂಡ ಬೇಕಾಗಿದ್ದೇನು, ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ. ಅವತ್ತು ಸೌಜನ್ಯ ಸಿಕ್ಕಂಥ ರೀತಿಯನ್ನು ನೋಡ್ತಾ ಇದ್ರೆ ಎಂಥವರಿಗಾದರೂ ಹೊಟ್ಟೆ ಉರಿಯುತ್ತೆ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಅವತ್ತು ಆ ಹೆಣ್ಮಗಳು ಅದು ಎಂಥ ಸಂಕಟವನ್ನು ಅನುಭವಿಸಿದ್ಲು, ಎಂಥ ನೋವನ್ನು ಅನುಭವಿಸಿದ್ಲು ಅಂತ. ಹೀಗಿದ್ದಂಥ ಸಂದರ್ಭದಲ್ಲಿ ಬಣ, ಇನ್ನೊಂದು ಮಗದೊಂದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತೋಣ, ಹೋರಾಟವನ್ನು ಮಾಡೋಣ. ನಮ್ಮೆಲ್ಲರ ಮೋಟಿವ್ ಅಥವಾ ಗುರಿ ಒಂದೇ ಆಗಿರಬೇಕು, ಸರ್ಕಾರದ ಮೇಲೆ ಒತ್ತಡ ಹೇರೋದು, ಮರು ತನಿಖೆಗಾಗಿ ಆಗ್ರಹವನ್ನು ವ್ಯಕ್ತಪಡಿಸೋದು. ಇದಾಗಬೇಕು. ನೋಡೋಣ ಇಲ್ಲಿವರೆಗೆ ಹೋಗುತ್ತೆ ಅಂತೇಳಿ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.